ಲಲ್ಲಿ ಖ್ಯಾತಿಯ ಸುನೇತ್ರ ಪಂಡಿತ್ಗೆ ಆಕ್ಸಿಡೆಂಟ್ ಆಗಿದೆ. ಬಸವನಗುಡಿಯ ಎನ್ಆರ್ ಕಾಲೋನಿಯಲ್ಲಿ ಅಪಘಾತಕ್ಕೆ ಒಳಗಾಗಿದ್ದಾರೆ. ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇಲ್ಲಿ ಖ್ಯಾತಿಯ ಸುನೇತ್ರ ಪಂಡಿತ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ಇನ್ಫಾರ್ಮೇಶನ್ ನಮಗೆ ಅಪ್ಡೇಟ್ ಆಗ್ತಾ ಇದೆ. ಬಸವನಗುಡಿಯ ಎನ್ಆರ್ ಕಾಲೋನಿಯಲ್ಲಿ ಅಪಘಾತಕ್ಕೆ ಅವರು ಒಳಗಾಗಿದ್ದಾರೆ. ಬೈಕ್ ಸ್ಕಿಡ್ ಆಗಿ ಬಿದ್ದು ತಲೆಯ ಹಿಂಭಾಗಕ್ಕೆ ಗಾಯಗಳಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಧ್ಯರಾತ್ರಿ 12:30 ಸುಮಾರಿಗೆ ನಡೆದಿರತಕ್ಕಂಥ ಆಕ್ಸಿಡೆಂಟ್ ಇದು. ರಸ್ತೆ ಗುಂಡಿಯಿಂದ ಆಕ್ಸಿಡೆಂಟ್ ಅಂತ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದೇ ಒಂದು ಸ್ಥಳದಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳು ಆಗಿತ್ತು ಅನ್ನೋದು. ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ ಎನ್ಆರ್ ಕಾಲೋನಿ. ಈ ಒಂದು ಭಾಗದಲ್ಲಿ, ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗ್ತಾ ಇದೆ. ಬಿಬಿಎಂಪಿಗೆ ಮಾಹಿತಿ ಕೊಟ್ಟರು ಸಹ ನೋ ಯೂಸ್, ಯಾವುದೇ ರೀತಿಯಾಗಿ ಕ್ರಮವನ್ನು ತೆಗೆದುಕೊಂಡಿಲ್ಲ. ಜೊತೆಗೆ ಅಲ್ಲಿ ಯಾಕೆ ಆಕ್ಸಿಡೆಂಟ್ಗಳಾಗ್ತಾ ಇದೆ, ರಸ್ತೆ ಗುಂಡಿಗಳಿಂದ ಆಕ್ಸಿಡೆಂಟ್ ಆಗ್ತಾ ಇದೆಯಾ ಅಥವಾ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಬೇರೆ ಏನಾದರೂ ಕಾರಣಗಳು ಏನಾದರೂ ಇದೆಯಾ, ಇದ್ರ ಬಗ್ಗೆ ಬಿಬಿಎಂಪಿ ಗಮನವನ್ನು ಹರಿಸದೇ ಇರತಕ್ಕಂಥದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳಬೇಕಾಗುತ್ತೆ. ಗಮನಿಸ್ತಾ ಇದ್ದೀವಿ ನೋಡಿ, ಇವರೇ ಸುನೇತ್ರ ಪಂಡಿತ್ ಅಂತ, ಸಿಲ್ಲಿಲಲ್ಲಿ ಖ್ಯಾತಿಯ, ಸಿಲ್ಲಿಲಲ್ಲಿ ಸೀರಿಯಲ್ ಖ್ಯಾತಿಯ ಸುನೇತ್ರ ಪಂಡಿತ್ ಅವರು ಈಗ ಆಕ್ಸಿಡೆಂಟ್ಗೆ ಒಳಗಾಗಿದ್ದಾರೆ. ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದಾರೆ, ತಲೆಯ ಹಿಂಭಾಗಕ್ಕೆ ಗಂಭೀರವಾಗಿ ಗಾಯಗಳಾಗಿರ್ತಕ್ಕಂಥದ್ದು. ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಧ್ಯರಾತ್ರಿ 12:30 ಸುಮಾರಿಗೆ ನಡೆದಿರತಕ್ಕಂಥ ಆಕ್ಸಿಡೆಂಟ್, ಆದರೆ ಸ್ಥಳೀಯರು ಕೊಡ್ತಾ ಇರತಕ್ಕಂಥ ಮಾಹಿತಿನ ಗಮನಿಸ್ತಾ ಇದ್ರೆ ರಸ್ತೆ ಗುಂಡಿಯಿಂದ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಪದೇ ಪದೇ ಈ ಎನ್ಆರ್ ಕಾಲೋನಿ ಭಾಗದಲ್ಲಿ ನಡೀತಾ ಇರತಕ್ಕಂಥ ಆಕ್ಸಿಡೆಂಟ್ನಿಂದ ಸಾಕಷ್ಟು ಮಂದಿಗೆ ಈ ಹಿಂದೆ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ. ಸೊ ಹಾಗಾಗಿ ಬಿಬಿಎಂಪಿ ಇದ್ರ ಕಡೆ ಗಮನವನ್ನು ಹರಿಸಬೇಕಾಗಿದೆ.